ಸ್ಕ್ರೋಟಮ್ ಅಂದ್ರೆ ಕನ್ನಡದಲ್ಲಿ ತರಡು ಅಂತಾರೆ, ಅದು ಇಷ್ಟು ದಪ್ಪ ಆಗಿರುತ್ತೆ. ಇನ್ಫ್ಯಾಕ್ಟ್ ಅದನ್ನ ಒಬ್ರು ಹಿಡ್ಕೊಂಡು ಓಡಾಡ್ತಾರೆ ಎಷ್ಟೋ ಸಾರಿ. ನಿಮಗೆ ತಮಾಷೆ ಒಂದ್ಸಾರಿ ರಿಯಲ್ ಫುಲ್ ಬ್ಲೌನ್ ಎಲಿಫ್ಯಾಂಟಿಯಾಸಿಸ್ ಆದ್ರೆ ಬಹಳ ಡಿಫಿಕಲ್ಟ್. ಇಂಥ ಕೇಸ್ಗಳನ್ನ ನಾವು ಆಗಿಂದಾಗೆ ನೋಡ್ತೀವಿ. ದಯವಿಟ್ಟು ನಮಸ್ಕಾರ ಡಾಕ್ಟರ್ ಆಂಜನಪ್ಪ, ತಾವೆಲ್ಲರೂ ಕೂಡ ಆನೆ ನೋಡಿರ್ತೀರಿ, ಆನೆಯ ಕಾಲು ನೋಡಿರ್ತೀರಿ, ಇಷ್ಟು ದಪ್ಪ ಇರುತ್ತೆ. ಮನುಷ್ಯನ ಕಾಲು ಅಷ್ಟು ದಪ್ಪ ಆದಾಗೆ ಅದನ್ನ ಆನೆ ಕಾಲು ಅಂತೀವಿ. ಇದನ್ನ ಎಲ್ಲಿ ನೋಡ್ತೀರಾ ಅಂದ್ರೆ, ನೀವು ಜಾತ್ರೆಗಳಿಗೆ ಹೋದಾಗ ಎಷ್ಟೋ ಜನ ಭಿಕ್ಷುಕರು ಕಾಲಿಂಗ್ ಇಟ್ಕೊಂಡು ನಿಮ್ಮನ್ನ ದುಡ್ಡು ಕೇಳ್ತಿರ್ತಾರೆ. ಇದನ್ನ ನಮ್ಮ ಭಾಷೆಯಲ್ಲಿ ಫೈಲೇರಿಯಾಸಿಸ್ ಅಂತೀವಿ. ಇದು ಈ ಫೈಲೇರಿಯಾಸಿಸ್ ಏನರಿಂದ ಬರುತ್ತೆ ಅಂದ್ರೆ, ಉಚರೀರಿಯ ಬ್ಯಾಂಕ್ರಾಫ್ಟೈ ಅಂತ ಒಂದು ಪ್ಯಾರಾಸೈಟ್ ಇರುತ್ತೆ. ಇದು ಹೆಂಗೆ ನಿಮ್ಮ ದೇಹಕ್ಕೆ ಹೋಗುತ್ತೆ ಅಂದ್ರೆ, ಸಿ ಕೋಸ್ಟ್ ಸೈಡ್ ಇರುವಂತ ಮಸ್ಕ್ಯೂಟೋಸ್, ಆ ಮಕ್ಯುಲೆಸ್ ಮಸ್ಕ್ಯೂಟೋ ಅಂತ ಒಂದು ಸೊಳ್ಳೆ ಇರುತ್ತೆ ನೋಡಿ. ಈ ಸೊಳ್ಳೆಗಳಲ್ಲಿ ಅನೇಕ ವಿಧಗಳು ಇದ್ದಾವೆ, ನಿಮಗೆ ಗೊತ್ತಿದೆ. ಟೈಗರ್ ಮಸ್ಕ್ಯೂಟೋ ಇಂದ ಡೆಂಗ್ಯೂ ಜ್ವರ ಬರುತ್ತೆ, ಅನಾಫಿಲಿಸ್ ಇಂದ ಮಲೇರಿಯಾ ಬರುತ್ತೆ. ಈ ಕ್ಯೂಲೆಸ್ ಮಸ್ಕ್ಯೂಟೋ ನೀವು ಮಂಗಳೂರಿಗೆ ಹೋದ್ರೆ ಎಲ್ಲಿ ಸಿ ಸೈಡ್ ಇರುತ್ತಲ್ಲ ಅಂತದ್ದು ಕಚ್ಚುತ್ತೆ. ಅದರಿಂದ ನಿಮ್ಮ ಲಿಂಫ್ಯಾಟಿಕ್ಸ್ ಬ್ಲಾಕ್ ಆಗಿ ನಿಮ್ ಕಾಲು ಇಷ್ಟು ದಪ್ಪ ಆಗುತ್ತೆ, ಅದನ್ನ ಆನೆ ಕಾಲು ಅಂತೀವಿ ನಾವು. ಎಷ್ಟೋ ಜನಕ್ಕೆ ಹೆಣ್ಮಕ್ಳಿಗೆ ಬ್ರೆಸ್ಟ್ ಇಷ್ಟು ದಪ್ಪ ಆಗುತ್ತೆ, ಅದು ಕೂಡ ಎಲಿಫೆಂಟಿ ಅಂತೀವಿ. ನೀವು ಆಫ್ರಿಕಾದಲ್ಲಿ ಕೆಲವು ಪಿಕ್ಚರ್ಗಳನ್ನ ನೋಡಿರ್ತೀರಿ, ಅವರ ಸ್ಕ್ರೋಟಮ್, ಸ್ಕ್ರೋಟಮ್ ಅಂದ್ರೆ ಕನ್ನಡದಲ್ಲಿ ತರಡು ಅಂತಾರೆ, ಅದು ಇಷ್ಟು ದಪ್ಪ ಆಗಿರುತ್ತೆ. ಇನ್ಫ್ಯಾಕ್ಟ್ ಅದನ್ನ ಒಬ್ರು ಹಿಡ್ಕೊಂಡು ಓಡಾಡ್ತಾರೆ ಎಷ್ಟೋ ಸಾರಿ. ನಿಮಗೆ ತಮಾಷೆ ಅನ್ಸುತ್ತೆ ಆ ಸ್ಕ್ರೋಟಮ್ ಇಷ್ಟು ದಪ್ಪ ಇರುತ್ತೆ. ಅವನ ಅಂಗಡಿ ವ್ಯಾಪಾರ ಮಾಡೋನು ಅಂಗಡಿ ಹೋಗೋರ್ಗು ಯಾರನ್ನ ಹಿಡ್ಕೊಂಡ್ ಬರ್ತಾರೆ, ಆಮೇಲೆ ಅವನ್ ಮೇಲೆ ಹತ್ತಿದ ಮೇಲೆ ಅಂಗಡಿ ಒಳಗೆ ಕೂತ್ಕೊಂಡ ಮೇಲೆ ಅವನೊಂದು ಸ್ಟೂಲ್ ಹಾಕೋತಾನೆ, ಅವನ ಸ್ಕ್ರೋಟಮ್ಗೆ ಒಂದು ಸ್ಟೂಲ್ ಹಾಕಿ ಅದ್ರ ಮೇಲೆ ಸ್ಕ್ರೋಟಮ್ ಇಟ್ಟು ಅದನ್ನ ಟೇಬಲ್ ತರ ಯೂಸ್ ಮಾಡ್ತಾನೆ. ಇದೆಲ್ಲ ಎಲಿಫೆಂಟಿಯಾಸಿಸ್ ಅಂತೀವಿ. ಬಿಗಿನಿಂಗ್ ನಾಗೆ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ, ಬಟ್ ನೀವು ತುಂಬಾ ಜಾಸ್ತಿ ಆದ್ಮೇಲೆ ಇದನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗುತ್ತೆ. ಆದ್ರೂ ರಿಸಲ್ಟ್ಸ್ ಆರ್ ನಾಟ್ ಗುಡ್. ದಯವಿಟ್ಟು ನೀವು ಕೋಸ್ಟಲ್ ಸೈಡ್ ಹೋಗಿ ಬಂದ ಮೇಲೆ ನಿಮ್ಗೇನಾದ್ರು ಜ್ವರ ಕಾಣ್ಕೊಂಡು ಕಾಲು ಏನಾದ್ರೂ ಊತ ಬಂದಾಗೆ ದಯವಿಟ್ಟು ನಿಮ್ಮ ಫಿಸಿಷಿಯನ್ ಹತ್ರ ತೋರಿಸ್ಕೊಳ್ಳಿ. ಒಂದ್ಸಾರಿ ರಿಯಲ್ ಫುಲ್ ಬ್ಲೌನ್ ಎಲಿಫ್ಯಾಂಟಿಯಾಸಿಸ್ ಆದ್ರೆ ಬಹಳ ಡಿಫಿಕಲ್ಟ್. ಇಂಥ ಕೇಸ್ಗಳನ್ನ ನಾವು ಆಗಿಂದಾಗೆ ನೋಡ್ತೀವಿ. ದಯವಿಟ್ಟು ಆನೆ ಕಾಲು ಬೇರೆ, ಕಾಲಿನಲ್ಲಿ ಆಣೆ ಬೇರೆ. ನಾನು ಕಾಲಿನಲ್ಲಿ ಆಣೆಯ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಆನೆ ಕಾಲಿನ ಬಗ್ಗೆ ದಯವಿಟ್ಟು ಎಚ್ಚರ ಇರಿ. ಬರೀ ಮಂಗಳೂರಿನವರಲ್ಲ, ಬೆಂಗಳೂರಿನಾಗೂ ನನ್ನ ಹತ್ರ ಪೇಷಂಟ್ ಇದ್ದಾರೆ. ಯಾವಾಗಾದ್ರೂ ಕೋಸ್ಟಲ್ ಸೈಡ್ ಮಂಗಳೂರಿಗೆ ಹೋಗಿದ್ದೇನಪ್ಪ ಅಂತ ಕೇಳಿದ್ರೆ ಯಾವಾಗೂ ಹೋಗಿರ್ಬೋದು ಡಾಕ್ಟ್ರೆ ಅಂತಾರೆ. ದಯವಿಟ್ಟು ಇದ್ರ ಬಗ್ಗೆ ನಿಮ್ಗೆ ಗಮನ ಇರಲಿ. ನಮಸ್ಕಾರ ಡಾಕ್ಟರ್ ಆಂಜನಪ್ಪ.